ಇಂದಿನ ಮಹಿಳೆ ಹೇಗಿರಬೇಕು, ಇಂದಿನ ಮಹಿಳೆ ಏನನ್ನ ಮಾಡಬೇಕು, ಮಹಿಳೆಯರು ಬರೀ ಅಡಿಗೆ ಮನೆಗೆ ಮಾತ್ರ ಸೀಮಿತನಾ ಇಲ್ಲ. ಕಾರ್ಯಕ್ರಮವನ್ನು ವೀಕ್ಷಿಸಿ ಮಹಿಳೆಯರೇ, ಈ ಕಾರ್ಯಕ್ರಮ ನಿಮಗೋಸ್ಕರ, ತಪ್ಪದೆ ನೋಡಿ, ದೇವರ ಆಶೀರ್ವಾದವನ್ನು ಹೊಂದ್ಕೊಳ್ಳಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಮಹಿಳೆ ಎಂತಕ್ಕಂಥ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಇವತ್ತು ನಾವು ಚರ್ಚೆ ಮಾಡಲಿಕ್ಕಿರ್ತಕ್ಕಂಥ ವಿಷಯ ಬಡತನ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ನಮಸ್ಕಾರ. 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 ಶ್ರೀಮತಿ ಪೀಟರ್ ಅವರೇ ಮತ್ತು ಶ್ರೀಮತಿ ಹರ್ಷ ಅವರೇ, ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಬಡತನ ಅಂದರೆ ಏನು ಶ್ರೀಮತಿ ಈಶ್ವರಿ ಅವರು? ಬಡತನ ಅಂತ ಹೇಳುವಾಗ ನಮಗೆ ಭಾಳ ತೀರ ಬಡವರು ಅನ್ನುವಾಗ ಆಹಾರ, ಬಟ್ಟೆ ಇಲ್ಲದವದು, ಮತ್ತು ಇರಲಿಕ್ಕೆ ಮನೆ, ಈ ಮೂರು ಅಂಶಗಳು ಇಲ್ಲದೆ ಇರೋವರಿಗೆ ಬಡತನ ಅಂತ ಹೇಳ್ತೇವೆ. ಮತ್ತು ನಮ್ಮ ದೇಶದಲ್ಲಿ 60% ಬಡ ಕುಟುಂಬಗಳಿರುವುದನ್ನು ನಾವು ನೋಡ್ತೇವೆ. ಮಹಿಳೆಯರು ಸೊ ಈ ಒಂದು ಪರಿಸರ ಆಹಾರ ಕೊರತೆಯಿಂದ ಭಾಳ ಬಡವರಾಗಿ ಬಳಲುವುದನ್ನು ನಾವು ನೋಡ್ತೇವೆ. ಅವ್ರ ಕೆಲಸ ಇರೋದಿಲ್ಲ, ಊಟ ಇರೋದಿಲ್ಲ, ಮತ್ತು ಅವರಿಗೆ ಬಟ್ಟೆನೂ ಹಾಕ್ಕೊಳ್ಳಿಕ್ಕೆ ಇರೋದಿಲ್ಲ ಅಂತ ನೋಡ್ತೀವಿ. ಇರಲಿಕ್ಕೂ ಮನೆ ಇರೋದಿಲ್ಲ. ನಿಮ್ಮ ಅನಿಸಿಕೆ ಬಡತನದ ಬಗ್ಗೆ? ಬಡತನ ಅಂತ ಹೇಳುವಾಗ ಅನೇಕರು ಸೋಮಾರಿಗಳಾಗಿರುವುದು ನಾವು ಕಾಣ್ತೇವೆ. ಈ ಸೋಮಾರಿತನ ನಮ್ಮನ್ನು ಬಡತನಕ್ಕೆ ಈಡು ಮಾಡುತ್ತೆ. ಸೋಮಾರಿತನವನ್ನು ಬಿಟ್ಟಾಗ ಮಾತ್ರ ನಾವು ಬಡತನದ ಮೆಟ್ಟಿಲನ್ನು ಮೇಲಕ್ಕೆ, ಬಡತನದಿಂದ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಊಟ ಬಟ್ಟೆ ಇಲ್ಲದಿರುವುದು ಮತ್ತು ಇರಲು ಮನೆ ಇಲ್ಲದೇ ಇರುವುದು, ಇದೆಲ್ಲವೂ ಬಡತನ. ಮತ್ತು ಇನ್ನೂ ಹೆಚ್ಚಾಗಿ ಹೇಳಬೇಕು ಅಂದರೆ ವಿದ್ಯಾಭ್ಯಾಸ ಇಲ್ಲದೇ ಇರುವುದು ಕೂಡ ಒಂದು ಬಡತನ. ವಿದ್ಯಾವಂತರು ಬಡತನವನ್ನು ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಅನ್ನುವುದು ನನ್ನ ಅನಿಸಿಕೆ. ಈಗ ಎಷ್ಟು ಸಂದರ್ಭಗಳಲ್ಲಿ ಬಡತನ ಅಂತ ಒಬ್ಬರನ್ನ ಕೇಳಿದಾಗ ಅವ್ರದ್ದೇ ಆದ ಒಂದು ಅನಿಸಿಕೆ, ಅವ್ರದ್ದೇ ಆದ ಒಂದು ಒಂದು ರೀತಿಯಾದ ಉತ್ತರ ಇರ್ತದೆ ಆ ಒಂದು ಪ್ರಶ್ನೆಗೆ. ನನ್ನ ಪ್ರಕಾರ ಬಡತನ ಅಂತ ಹೇಳಿದಾಗ ನಮ್ಮ ಕೈಯಲ್ಲಿ ಮಾಡಬೇಕು ಅಂತ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರದೇ ಇರತಕ್ಕಂಥದ್ದೇ ಬಡತನ ಅಂತ ನನ್ನ ಒಂದು ಅನಿಸಿಕೆ. ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ವಿಷಯ ಇದೆ, ಅದನ್ನು ಮಾಡಿಸ್ಬೇಕು ಎಂಬತಕ್ಕಂಥ ಯುಕ್ತಿ ಇದೆ, ಆದರೆ ಶಕ್ತಿ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭಕ್ಕೆ ನಾನು ಬಡತನ ಅಂತ ಹೇಳ್ತೇನೆ. ಈಗ ಈ ಕಾರ್ಯಕ್ರಮದ ಮೂಲಕ ಬಡತನ ಎಂಬತಕ್ಕಂಥದ್ದು ಏನು, ಅದನ್ನು ಯಾರು ಅದರ ಸ್ನೇಹವನ್ನು ಮಾಡ್ತಾರೆ, ಯಾರು ಅದನ್ನು ವೈರಿಗಳಾಗಿ ನೋಡ್ತಾರೆ ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಅದೇ ಬಡತನ. ಈಗ ಹುಟ್ಟಿದಾಗ ಯಾರೋ ಶ್ರೀಮಂತರು ಇರೋದಿಲ್ಲ, ಎಲ್ಲರೂ ಕಷ್ಟಪಟ್ಟು ಮುಂದೆ ಬರ್ತಾರೆ. ಆದರೆ ಎಷ್ಟೋ ಜನರು ಅವರ ಜೀವನದ ರೇಖೆಯನ್ನು ನೋಡಿದಾಗ ಒಂದು ಆರಂಭ ವೇಳೆಯಲ್ಲಿ ಕೆಳಗಿರ್ತದೆ, ಆಮೇಲೆ ಅತೀ ಶಿಖರದಲ್ಲಿ ಮೇಲ್ಗಡೆ ಇರ್ತಾರೆ, ಅದೇ ವೇಗದಲ್ಲಿ ತಿರ್ಗಾ ಎಲ್ಲಿ ಶುರು ಮಾಡಿದ್ರು ಅಲ್ಲೇ ಇರ್ತಾರೆ. ಈ ಒಂದು ಹಾವು ಏಣಿ ಆಟ ಅಂತ ಒಂದಿದೆ, 99ಕ್ಕೆ ನಮ್ಮ ಕಾಯಿ ಹೋಗಿ ನಿಂತ್ಕೊಂಡಾಗ ಪುನಃ 4ನೇ ನಂಬರ್ಗೆ ಬಂದ್ಬಿಡ್ತದೆ. 99ರಿಂದ ನಾವೊಂದು 4 ಗಂಟೆ 3 ಗಂಟೆ ಆಡಿರ್ತೀವಿ, ಅದನ್ನು ಹಾಕಿ 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 ಕವಡೆಯನ್ನು ಹಾಕಿ 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 ಅಷ್ಟು ಮೇಲೆ ಹೋಗಿರ್ತೀವಿ. 99ನೇ ಹಾವಿನ ಬಾಯಿಗೆ ಹೋದಾಗ 4ನೇ ನಂಬರ್ಗೆ ಬಂದ್ಬಿಡ್ತೀವಿ. ಇವತ್ತು ಬಡತನ ಅಂದರೆ ಏನು ಅನ್ನೋದಕ್ಕಿಂತ ಈ ಕಾರ್ಯಕ್ರಮದಲ್ಲಿ ನಾವೇನು ಚರ್ಚೆ ಮಾಡ್ತಿದ್ದೀವಿ ಅಂದರೆ ಬಡತನ ಒಬ್ಬರಿಗೆ ಯಾಕೆ ಬರುತ್ತೆ, ಅದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಬೇಕು ಎಂಬತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಬಡತನವನ್ನು ರುಚಿ ನೋಡಿದ್ದೀರಾ ಶ್ರೀಮತಿ ಪೀಟರ್ ಅವರೇ? ಹಾಂ, ಸ್ವಲ್ಪ ಮಟ್ಟಿಗೆ ನಾನು ನೋಡಿದ್ದೇನೆ. ಮತ್ತು ಇತರ ನಮ್ಮ ಒಂದು ಕುಟುಂಬ ಅಥವಾ ನಮ್ಮ ಸ್ನೇಹಿತರ ಕುಟುಂಬಗಳಲ್ಲಿ ಭಾಳ ಕಷ್ಟಪಡೋದನ್ನು ನೋಡ್ತೀವಿ. ಅವರಿಗೇನು ಹಣದ ಕೊರತೆ ಇರ್ತದೆ,
ಅವ್ರಿಗೇನು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅದನ್ನು ತೊಗೊಂಡು ತಿನ್ನೋಕ್ಕೂ ಆಗಲ್ಲ. ಮತ್ತು ಹಳ್ಳಿಗಳಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅವ್ರು ಒಂದೊತ್ತೇ ಊಟ ಮಾಡ್ತಾರೆ, ಇನ್ನು ಎರಡು ಹೊತ್ತು ಹಂಗೆ ಇರ್ತಾರೆ. ಅವ್ರು ಬೆಳಗ್ಗೆ ಊಟನೇ ಮಾಡಲ್ಲ, ಹಾಗೆ ಕೆಲಸಕ್ಕೆ ಹೋಗ್ತಾರೆ. ಬಟ್ಟೆನೂ ಅಷ್ಟೇ, ಒಂದು ಜೊತೆ ಅಥವಾ ಎರಡು ಜೊತೆ ಇರೋದನ್ನು ನಾನು ನೋಡಿದ್ದೀನಿ. ಅಷ್ಟರಲ್ಲೇ ತೃಪ್ತರಾಗ್ತಾರೆ ಅವರು. ಆದರೆ ನಾವು ಕಳಿಸ ಕೆಲಸ ಮಾಡಬೇಕು, ಬುದ್ಧಿ ಉಪಯೋಗಿಸ್ಕೊಳ್ತಾರೆ, ಅದು ಸರಿಯಾಗಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಒಂದು ಪ್ರಶ್ನೆ. ಓಕೆ, ಈಗ ಬಡತನ ಎಂತಕ್ಕಂಥದ್ದು ಒಬ್ಬರ ಜೀವನದಲ್ಲಿ ಯಾವ ರೀತಿ ಬರುತ್ತೆ ಅಂತ ನಾವು ಚರ್ಚೆಯನ್ನು ಶುರು ಮಾಡೋಣ. ಭಾಳ ವರ್ಷಗಳ ಹಿಂದೆ ಶ್ರೀಮತಿ ಹರ್ಷ ಅವರೇ, ನಾನು ಕಾಡುಗುಂಡಳ್ಳಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಆವಾಗ ಅಲ್ಲಿ ಒಂದು ಬ್ಯಾಂಕ್ನಿಂದ ಒಬ್ಬ ವ್ಯಕ್ತಿ ಬಂದು, ನಿಮ್ಮೆಲ್ಲರಿಗೂ ನಾನು ಕ್ರೆಡಿಟ್ ಕಾರ್ಡ್ಸ್ ಕೊಡ್ತಾ ಇದ್ದೀವಿ, ನೀವು ಏನು ಡೆಪಾಸಿಟ್ ಮಾಡೋದು ಬೇಕಾಗಿಲ್ಲ, ಇದರಲ್ಲಿ 2,000 ರೂಪಾಯಿವರೆಗೂ ನೀವು ಸಾಲವನ್ನು 4,000 ರೂಪಾಯಿವರೆಗೂ ಹಣವನ್ನು ಉಪಯೋಗಿಸ್ಬೋದು, 10,000ವರೆಗೂ ವಸ್ತುಗಳನ್ನು ಖರೀದಿ ಮಾಡ್ಬೋದು ಎಂಬತಕ್ಕಂಥ ಒಂದು ಯೋಜನೆಯನ್ನು ತೆಗೆದುಕೊಂಡು ಕೊಟ್ಟ. ನಾನು ಇಲ್ಲ ರೀ, ನಮಗೆ ಬೇಡ, ನನಗೆ ಬೇಡ, ನೀವು ಬೇರೆಯವರಿಗೆ ಕೊಡೋಂಗಿದ್ರೆ ಕೊಡಿ ಅಂತ ಹೇಳಿದಾಗ 18 ಜನ ತೆಗೆದುಕೊಂಡ್ರು. ನಾನು ಇದನ್ನು 1999 ಒಂದು ಇಸ್ವಿಯ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಆಶ್ಚರ್ಯ, ನಾನು ಯಾಕೆ ಅದನ್ನು ಬೇಡ ಅಂತ ಹೇಳಿದೆ ಅಂತ. ಆದರೆ 18 ಜನ ಅದನ್ನು ತೆಗೆದುಕೊಂಡ್ರು, ಉಪಯೋಗಿಸ್ತಾರೆ, ತುಂಬ ಸಂತೋಷ ಅವರಿಗೆ. ಕೆಲವರು 100 ರೂಪಾಯಿ 50 ರೂಪಾಯಿ ಪೆಟ್ರೋಲ್ ಹಾಕ್ತಾಯಿದ್ದವರು ಅದಾದಮೇಲೆ ಕ್ರೆಡಿಟ್ ಕಾರ್ಡನ್ನು ತೆಗೆದುಕೊಂಡೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಾಯಿದ್ರು. ಕೆಲವರು ಮಕ್ಕಳನ್ನು ಕರ್ಕೊಂಡೋಗಿ ಯಾವ್ಯಾವ ಸ್ಥಳಕ್ಕೆ ಹೋಗೋಕ್ಕಾಗಲಿಲ್ವೋ ಆ ಸ್ಥಳಕ್ಕೆಲ್ಲ ಹೋದರು. ಜೀವನ ಚೆನ್ನಾಗಿತ್ತು. ಹೋಗ್ತಾ ತಿರ್ಗಾ ಅದನ್ನು ಕಟ್ತಕ್ಕಂಥ ಒಂದು ಸಂದರ್ಭ ಬಂದಾಗ ಅವರು ತಪ್ಪು ಮಾಡಿದ್ರು, ನಾನು ಒಳ್ಳೆಯದನ್ನು ಮಾಡಿದೆ ಅಂತ ಆವಾಗ ಅವ್ರಿಗೆ ಅರಿವಾಯಿತು. ಬಡತನ ಎಂಬತಕ್ಕಂಥದ್ದು ನಮ್ಮ ಆತ್ಮತೃಪ್ತಿ ಅಥವಾ ನಮ್ಮ ಜೀವನದ ತೃಪ್ತಿಯನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹಾಸಿಗೆಯಿಂದ ಹೊರಗಡೆ ಕಾಲು ಚಾಚುವಾಗ ಬಡತನ ಒಬ್ಬನನ್ನು ಹುಡ್ಕೊಂಡು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿ. ಓಕೆ, ಸೊ ಈಗ ಹಾಸಿಗೆ ಹೊರಗಡೆ ಕಾಲು ಚಾಚಿರ್ತಕ್ಕಂಥವ್ರಿಗೆ ಯಾವ ರೀತಿ ಬಡತನ ಬರ್ತದೆ? ನಾನೊಂದು ಉದಾಹರಣೆಯನ್ನು ಕೊಟ್ಟೆ. ಈಗ ಆ ಒಂದು ಸನ್ನಿವೇಶ ನಡೆದು ಸುಮಾರು 14 ವರ್ಷಗಳಾಗಿದೆ, ಇನ್ನೂ ಕೆಲವರು ಆ ಒಂದು ಸಾಲವನ್ನು ತೀರಿಸ್ತಾ ಇದ್ದಾರೆ. ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಬ್ಯಾಂಕ್ನವರು. ಕಳಿಸ್ತಕ್ಕಂಥ ನಂಬರ್ಗಳು, ಕಳಿಸ್ತಕ್ಕಂಥ ಬಡ್ಡಿಗಳು ಎಷ್ಟು ಅಂತ ಹೇಳೋಕ್ಕೆ ಆಗೋದಿಲ್ಲ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್. ಬಡತನ ಎಂತಕ್ಕಂಥದ್ದು ಒಬ್ಬ ಮಹಿಳೆಯ ಜೀವನದಲ್ಲಿ ಯಾವ ರೀತಿ ಬರುತ್ತೆ ಎಂತಕ್ಕಂಥ ಚರ್ಚೆಯಲ್ಲಿ ನಾವು ಸೇರಿದ್ದೇವೆ. ನಮ್ಮ ಚರ್ಚೆಯಲ್ಲಿ ನೀವು ಭಾಗವಹಿಸುವುದಾದರೆ ನಮಗೆ ಕರೆ ಮಾಡಬಹುದು, ನಮಗೆ ಫೇಸ್ಬುಕ್ ಮೂಲಕ ಕೂಡ ನೀವು ಸಂಪರ್ಕ ಮಾಡಬಹುದು. www.hopetvindia.org ಮೂಲಕ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನನಗೆ ಕರೆ ಕೂಡ ನೀವು ಮಾಡ್ಬೋದು. ಈ ಕೆಳ ಬರ್ತಕ್ಕಂಥ ನಿಮ್ಮ ತೆರೆಯಲ್ಲಿ ಬರ್ತಕ್ಕಂಥ ಆ ಸಂಖ್ಯೆ ನನ್ನ ಸಂಖ್ಯೆ, ನೀವು ದಯವಿಟ್ಟು ಕರೆ ಮಾಡಿ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ, ಬನ್ನಿ ನಮ್ಮ ಸಂದೇಶವನ್ನು, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಸೊ ಈ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬತಕ್ಕಂಥದ್ದನ್ನು ಪಾಲನೆ ಮಾಡಿದ್ರೆ ಬಡತನ ಎಂಬತಕ್ಕಂಥದ್ದು ನಮ್ಮ ಹತ್ರ ಬರೋದಿಲ್ಲ. ಹೌದು, ಈಗ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳುವಾಗ ಹೆಣ್ಣು ಮಕ್ಕಳಿಗೆ ಅದು ಭಾಳಷ್ಟು ಅನ್ವಯವಾಗ್ತದೆ. ಯಾಕೆಂತ ಹೇಳಿದರೆ ನಮ್ಗೆ ಆಸೆಗಳಿರ್ತದೆ. ಒಂದು ಎಕ್ಸಾಂಪಲ್ ಅಂತ ಹೇಳುವಾಗ ಸೀರೆ ಅಂತ ತಗೊಳ್ಳಿ, ಸೀರೆಗಳ ಮೇಲೆ ಭಾಳ ಆಸೆ ಇರ್ತದೆ. ಅದಕ್ಕೋಸ್ಕರ ಕೆಲವು ಸರಿ ಸಾಲನೂ ಮಾಡಿ ಇನ್ಸ್ಟಾಲ್ಮೆಂಟ್ ಅಂತ ತಗೊಂಡು ಅವರು ಕಟ್ತಾರೆ. ಅದೇ ಹೆಚ್ಚಾಗಿ ಕಟ್ತಾ ಇರ್ತಾರೆ ಅವರು, ಡಬಲಾಗಿ ಕಟ್ಟೋದನ್ನು ನೋಡ್ತೀವಿ. ಅದಕ್ಕೋಸ್ಕರ ನಾವೀಗ ಸಣ್ಣ ಒಂದು ಸೀರೆ ಒಂದು ಸಣ್ಣ ಅಮೌಂಟಲ್ಲಿ ನಮಗೆ ಎಷ್ಟಾಗ್ತದೆ ಅಷ್ಟು, ಒಂದು 300 ರೂಪಾಯಿಗೂ ಸಾರಿ ಮಾಡ್ತಾ ಇದ್ದೀರಾ? 300 ರೂಪಾಯಿ ಸಾರಿ ಮಾಡ್ತಾ ಇದ್ದೀನಿ. ನಾನು ಸಾಲ ತಗೊಳ್ಳೋದೇ ಇಲ್ಲ, ಇನ್ಸ್ಟಾಲ್ಮೆಂಟ್ ತಗೊಳ್ಳೋದು. 300 ರೂಪಾಯಿಗೆ ಸಾರಿನೂ ಸಿಗ್ತದೆ ಎಂಬತಕ್ಕಂಥದ್ದು ಎಷ್ಟೋ ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಒಂದು ಸ್ನೇಹಿತ. ಇನ್ಸ್ಟಾಲ್ಮೆಂಟ್ ಎಂಬತಕ್ಕಂಥದ್ದು ಎಷ್ಟೋ ಮಹಿಳೆಯರಿಗೆ ಹೌದು, ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ತಕ್ಕಂಥವರು ಇದ್ದಾರೆ,
ಅದನ್ನು ಸರಿಯಾಗಿ ಕಟ್ತಕ್ಕಂಥವ್ರು ಇದ್ದಾರೆ. ಆದರೆ ಈ ಇನ್ಸ್ಟಾಲ್ಮೆಂಟ್ ಎಂಬತಕ್ಕಂಥ ವ್ಯಕ್ತಿಯ ಜೊತೆಗೆ ಸ್ನೇಹ ಮಾಡಿದವರು ಯಾರು ಜೀವನದಲ್ಲಿ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ. ಅದೇ 300 ರೂಪಾಯಿ ಸ್ಯಾರಿನೂ ಇರ್ತದೆ, 3,000 ರೂಪಾಯಿ ಇದೆ, 30,000 ರೂಪಾಯಿನೂ ಇದೆ, 3 ಲಕ್ಷದ್ದು ಇದೆ. ಆದರೆ ನಾವು ಏನೇನು ಬಯಸೋದೆ, ಆಸೆಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳಿದ್ರಲ್ಲ, ಸೊ ನಾವು ಯಾವುದನ್ನು ಆರಿಸ್ಕೊಳ್ತೀವಿ, ನಮ್ಮ ಸಾಮರ್ಥ್ಯ ಏನು, ನಮ್ಗೆ ತೃಪ್ತಿ ಆದರೆ ಅದು 300 ರೂಪಾಯಿ ಸಾಕು ಅಥವಾ 3,000. ಈಗ ಇನ್ಸ್ಟಾಲ್ಮೆಂಟ್ ವಿಚಾರ ನೀವು ತುಂಬ ಚೆನ್ನಾಗಿ ತಿಳ್ಕೊಂಬಂದ್ರಿ ಶ್ರೀಮತಿ ಪೀಟರ್ ಅವರೇ. ಶ್ರೀಮತಿ ಹರ್ಷ ಅವರೇ, ಜೀವನದಲ್ಲಿ ನಮ್ಮ ಕೈಯಲ್ಲಿ ಒಂದು ವಸ್ತುವನ್ನು ತೆಗೆದುಕೊಳ್ಳೋಕ್ಕಾಗಲ್ಲ ಅಂದಾಗ ಈ ಇನ್ಸ್ಟಾಲ್ಮೆಂಟ್ ಎಂಬತಕ್ಕಂಥ ಒಂದು ವಿಚಾರಕ್ಕೆ ನಾವು ಕೈ ಹಾಕ್ತೇವೆ, ತಪ್ಪೇನಿಲ್ಲ ಅದು. ಆದರೆ ಎಲ್ಲವನ್ನು ಗಡಿಯಾರದಿಂದ ಹಿಡಿದು ಮಂಚದವರೆಗೂ, ಬೀರವರೆಗೂ, ಟಿ ವಿವರೆಗೂ, ಫ್ರಿಡ್ಜ್ವರೆಗೂ, ವಾಷಿಂಗ್ ಮಿಷಿನ್ವರೆಗೂ ಇನ್ಸ್ಟಾಲ್ಮೆಂಟನ್ನು ತೆಗೆದು ಎಷ್ಟೋ ಜನರು ಬೀದಿ ಪಾಲಾಗಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಯೋಚನೆ ಮಾಡ್ತಾಯಿದ್ರು, ಯಾಕೆ ನಾವು ಇನ್ಸ್ಟಾಲ್ಮೆಂಟಲ್ಲಿ ತೆಗೆದುಕೊಂಡ್ವಿ ಅಂತ. ಅದು ಒಂದು ರೀತಿಯಾಗಿ ಬಡತನದ ಸ್ನೇಹ ಮಾಡ್ತಕ್ಕಂಥ ಮಹಿಳೆಯರು ಈ ಇನ್ಸ್ಟಾಲ್ಮೆಂಟ್ ಮೂಲಕ. ಈಗ ಮನೆ ಮನೆಗೂ ಎಷ್ಟೋ ನಮ್ಮ ಮನೆಗಳಲ್ಲಿ ಬೀದಿಗಳಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅನ್ನೋ ಗೊತ್ತಿಲ್ಲ, ಒಂದು ಗಾಡಿಯಲ್ಲಿ ಒಬ್ಬ ಫುಲ್ ಥಿಂಗ್ಸ್ ಹಿಂದ್ಗಡೆ ಇಟ್ಕೊಂಡು ಬರ್ತಾನೆ. ಅದು ಏನೋ ಅಷ್ಟೇನು ಉತ್ತಮವಾಗಿರ್ತಕ್ಕಂಥ ಹೈ ಕ್ವಾಲಿಟಿ ಥಿಂಗ್ಸ್ ಅಲ್ಲ, ಅದು ಏನೇನೋ ನಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ ಕಂಪ್ನಿನಲ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ತದೆ. ಆದರೆ ಅವನೇನು ಮಾಡ್ತಾನೆ, ವಾರ ವಾರ ಸ್ವಲ್ಪ ಇಸ್ಕೊಳ್ತಾರೆ ಸಣ್ಣ ಸಣ್ಣ ಅಮೌಂಟು. ನಾವು ಬೇಡದೇ ಇರೋ ವಸ್ತು ಕೂಡ ಒಂದು ತೆಗೆದುಕೊಂಡ್ಬಂದು ಮನೇಲಿ ಇಟ್ಟಿರ್ತೀವಿ, ಯಾಕೆಂದರೆ ವಾರ ವಾರ ಸ್ವಲ್ಪ ಸ್ವಲ್ಪ ಕೊಡ್ತೀವಲ್ಲ, ನಮ್ಗೆ ಗೊತ್ತಾಗೋದಿಲ್ಲ ಅಂತ. ಈ ರೀತಿಯಾದ ಆಸೆ ಒಬ್ಬ ವ್ಯಕ್ತಿಗೆ ಯಾತಕ್ಕಾಗಿ ಬರುತ್ತೆ ಶ್ರೀಮತಿ ಹರ್ಷ ಅವರೇ? ಅಂದರೆ ಯಾತಕ್ಕೆ ಅಂದರೆ, ನಾವು ಕೆಲವು ಸಾರಿ ಬೇರೆಯವ್ರ ಮನೆಗೆ ಹೋಗ್ತೇವೆ, ಅಲ್ಲಿ ನೋಡ್ತೇವೆ, ನೋಡಿದಾಗ ಅಲ್ಲಿ ಓ ಇವ್ರ ಮನೇಲೆಲ್ಲ ಇದು ಇಷ್ಟೊಂದು ವಸ್ತುಗಳಿವೆ ಅಂತ ನಾವು ಕೆಲವು ಸಾರಿ ಅವ್ರನ್ನ ವಿಚಾರ ಮಾಡ್ತೇವೆ, ನೀವು ಹೇಗೆ ನೀವು ಅಂದರೆ ನಮ್ಮ ಶಾಲೆಯಲ್ಲೇ ಕೆಲವರು ಕೆಲಸ ಮಾಡುವಂಥವ್ರು, ಸೊ ನಮ್ಮನೆಯಲ್ಲಿ ಆ ವಸ್ತುಗಳಿಲ್ಲ, ಅವ್ರ ಮನೆಯಲ್ಲಿ ಇದೆಯಲ್ಲ, ಹೇಗೆ ಬಂತು ಅವ್ರಿಗೆ ಅಂತ ನಾವು ಕೆಲವು ಸಾರಿ ಕೇಳ್ತೇವೆ. ಆಗ ಅವರು ಈ ರೀತಿ ಇನ್ಸ್ಟಾಲ್ಮೆಂಟಲ್ಲಿ ನಾವು ತಗೊಂಡ್ವಿ, ಅದರಿಂದ ಇಷ್ಟೊಂದು ಸಾಮಾನುಗಳಿದೆ ನಮ್ಮ ಮನೆಯಲ್ಲಿ ಅಂತ ಹೇಳಿದಾಗ, ಓ ನಾವು ಯಾಕೆ ಆ ರೀತಿ ಮಾಡಬಾರ್ದು, ಆಗ ನಮ್ಮ ಮನೆಯಲ್ಲೂ ಸಾಮಾನು ಇರ್ತದೆ, ಅವ್ರಿಗಿಂತ ನಾವೇನು ಕಡಿಮೆ ಅನ್ನುವಂಥ ಒಂದು ಇದು. ಅಂದರೆ ನಾವು ಅವ್ರಿಗೆ ಇವ್ರಿಗೂ ನಾವು ಅವ್ರಿಗಿಂತ ಕೀಳಾಗಿರಬಾರ್ದು ಅನ್ನೋ ಒಂದು ಅಹಂಕಾರ ನಮ್ಮಲ್ಲಿ ಬರುತ್ತೆ. ಆಗ ನಾವು ಏನು ಮಾಡ್ತೇವೆ, ಆ ಇನ್ಸ್ಟಾಲ್ಮೆಂಟ್ ಇದಕ್ಕೆ ನಾವು ನಮ್ಮನ್ನು ನಾವು ಅರ್ಪಿಸ್ಕೊಳ್ತೇವೆ. ನಾವು ಖಂಡಿತ ನಮ್ಮಲ್ಲಿ ನಮ್ಮ ಅವ್ರಿಗಿಂತ ನಾವೇನು ಕಡಿಮೆ ಇಲ್ಲ, ನಾವು ಅದನ್ನ ಇಟ್ಕೊಳ್ಬೇಕು. ಬಂದಾಗ ಇನ್ಸ್ಟಾಲ್ಮೆಂಟ್ಗೆ ಹೋಗ್ತೀವಿ. ಸೊ ಇನ್ಸ್ಟಾಲ್ಮೆಂಟ್ ಒಂದು ದಾರಿ ಬಡತನವನ್ನು ನಮ್ಮ ಮನೆಗೆ ಆಹ್ವಾನ ಮಾಡಿ, ಬನ್ನಿ ನಮ್ಮ ಮನೆಯಲ್ಲೇ ಕೂತ್ಕೊಳ್ಳಿ, ನೀವು ಸಾಯೋವರೆಗೂ ಇಲ್ಲೇ ಇರಿ ನೀವು ಅಂತ ಮಾಡೋಕ್ಕೆ ನಾನು ಎಂಬತಕ್ಕಂಥದ್ದು ಒಂದು ಮುಖ್ಯವಾದ, ನಾನೇನು ಅವ್ರಿಗಿಂತ ಏನು ಕಡಿಮೆ ಎಂಬತಕ್ಕಂಥದ್ದು. ಮುಂದೆ ಹೋಗೋಣ. ಬೆಂಗಳೂರಲ್ಲಿ ಒಂದು ಕಾಲದಲ್ಲಿ ಶೆಟ್ಟಿ ಅಂಗಡಿಗಳಿರ್ತಾ ಇತ್ತು, ಒಂದು ಕಾಲದಲ್ಲಿ ಅಕ್ಕಿ ಅಂಗಡಿಗಳಿರ್ತಾ ಇತ್ತು. ಈಗ ಬೆಂಗಳೂರಲ್ಲಿ ಸೂಪರ್ ಮಾರ್ಕೆಟ್ ಮಾಲ್ ಅಂತ ಬಂದ್ಬಿಟ್ಟಿದೆ. ಎಲ್ಲೆಲ್ಲೂ ಚಪ್ಪಲಿಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲ ಸಾಕಷ್ಟು ವಸ್ತುಗಳೆಲ್ಲ ಮಾರ್ತಾರೆ. ನನ್ನ ಶ್ರೀಮತಿಗೂ ಈ ಸ್ಥಳಕ್ಕೆ ಹೋಗೋಕ್ಕೆ ತುಂಬ ಇಷ್ಟ. ಅಲ್ಲಿ ಈ ಶೌಚಾಲಯವನ್ನು ತೊಳಿತಕ್ಕಂಥ ಆ ಹಾರ್ಪಿಕ್ ಅಥವಾ ಏನ ಒಂದು ಲಿಕ್ವಿಡನ್ನು ಉಪಯೋಗಿಸ್ತಾರೋ, 2 ತಗೊಂಡ್ರೆ 3 ಫ್ರೀ. ನಮಗೆ ಒಂದು ಬಾಟ್ಲಲ್ಲಿ ಅರ್ಧ ಇದ್ದರೆ ಸಾಕು, ಅದರಲ್ಲಿ ನಾವು 2 ತಗೊಬೇಕಂತೆ, ನಾವು 2 ತಗೊಂಡ್ರೆ 5 ಬರ್ತದಂತೆ. ಸೊ 5 ಬಾಟ್ಲ್ ಇಟ್ಕೊಂಡು ನಾನು ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಕೇಳೋದು, ಇದನ್ನು ಕುಡಿಯೋಕ್ಕೂ ಆಗಲ್ಲ ನಮಗೆ, ಇದನ್ನು ಶೌಚಾಲಯಲ್ಲೇ ಉಪಯೋಗಿಸ್ಬೇಕು. ಆದರೆ ಅವ್ನು ನಮ್ಮನ್ನು ಗೂಬೆ ಕುಂಡ್ರಿಸ್ತಿದ್ದಾನೆ ಅಂತ ನಾನು ಹೇಳೋದು. ಬೈ 1 ಟೇಕ್ 2 ಫ್ರೀ, ಬೈ 2 ಟೇಕ್ 5 3 ಅಂದ ತಕ್ಷಣ ಈ ನಂಬರ್, ಈ ಫ್ರೀ ಎಂಬತಕ್ಕಂಥ ಪದವನ್ನು ನೋಡಿದ ತಕ್ಷಣ ಬಹಳ ಸಂತೋಷ ಆಗ್ಬಿಡ್ತದೆ. ಆ ಗಾಡಿ ಇರುತ್ತೆ, ಒಂದು ದೊಡ್ಡ ಗಾಡಿ ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತೀವಿ. ಅದು ಇಲ್ಲ, ವಿ ವಿಲ್ ಬೈ ಓನ್ಲಿ ಫಾರ್ 400 ರುಪೀಸ್, ವಿಲ್ ಬೈ ಓನ್ಲಿ ಫಾರ್ 500 ರುಪೀಸ್ ಅಂತ ಒಂದು ನಿರ್ಧಾರ ಮಾಡ್ಕೊಂಡು ಅಲ್ಲಿ ಹೋಗಿರೋದು. 5,000 ರುಪೀಸ್ ದಾಟ್ಬಿಟ್ಟಿರ್ತದೆ ಯಾವ ವಸ್ತುಗಳು ನಮಗೆ ಬೇಡದೇ ಇರ್ತಕ್ಕಂಥ ವಸ್ತುಗಳು. ಇದು ಒಂದು ರೀತಿಯಾಗಿ ಈಗ ನಮ್ಮ ಮೇಲೆ ನಮಗೆ ಒಂದು ಅಥೋರಿಟಿಯನ್ನು
ಒಂದು ಹಿಡಿತ ನಮ್ಮ ಮೇಲೆ ನಮಗೆ ಇರಬೇಕು. ಎಷ್ಟು ಖರ್ಚು ಮಾಡಬೇಕು, ಇದು ನಮಗೆ ಬೇಕಾಗಿದೆಯಾ, ಇದು ನಮಗೆ ಬೇಕಾಗಿಲ್ವಾ ಎಂಬತಕ್ಕಂತ ಒಂದು ಆಯ್ಕೆ ಮಾಡುವ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ಯಾಕೆಂದ್ರೆ ದೇವರು ನಮಗೆ ಏನು ಕೊಟ್ಟಿದ್ದಾನೆ ಅಂದ್ರೆ ಜ್ಞಾನ ಕೊಟ್ಟಿದ್ದಾನೆ, ಯೋಚಿಸತಕ್ಕಂತ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ, ಪ್ರಾಣಿಗಳಲ್ಲಿ ಇಲ್ಲದೆ ಇರತಕ್ಕಂತದನ್ನ ನಮಗೆ ಒಂದು ಕೊಟ್ಟಿದ್ದಾನೆ. ಅದನ್ನ ಉಪಯೋಗಿಸಿ ನಾವು ಸರಿಯಾದ ಆಯ್ಕೆಗಳನ್ನು ಮಾಡಿದಾಗ ಬಡತನ ಎಂಬತಕ್ಕಂಥದನ್ನ ಎಲ್ಲಿಡಬೇಕು ಅದನ್ನು ಇಡಬಹುದು. ಬಡತನ ಬೇಡವೇ ಬೇಡ, ಏಕೆಂದರೆ ನಾವು ಪೂಜಿಸ್ತಕ್ಕಂಥ ದೇವರು ತುಂಬ ಐಶ್ವರ್ಯವಂತ ದೇವರು, ನಾವು ಬಡತನದಲ್ಲಿ ಅವ್ರು ನೋಡಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಆದರೆ ಈಗ ಒಂದು ವಿರಾಮ ನೋಡಲಿಕ್ಕೆ ನನಗೆ ಇಷ್ಟವಾಗಿದೆ. ಒಂದು ವಿರಾಮದ ನಂತರ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮದ ನಂತರ ನಿಮ್ಮನ್ನು ಭೇಟಿ ಆಗ್ತೇವೆ. ವೆಲ್ಕಮ್ ಬ್ಯಾಕ್. ಇಂದಿನ ಮಹಿಳೆಯರು ಮಾಡ್ತಕ್ಕಂಥ ಸ್ನೇಹ ಬಡತನದೊಂದಿಗೆ ಎಂಬತಕ್ಕಂಥ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಇನ್ಸ್ಟಾಲ್ಮೆಂಟ್ ಆಗಿಬಿಟ್ಟಿದೆ, ಸಾಲ ಆಗಿಬಿಟ್ಟಿದೆ, ಕ್ರೆಡಿಟ್ ಕಾರ್ಡ್ ತಗೊಂಡಾಯಿತು, ಈ ಸೂಪರ್ ಮಾರ್ಕೆಟ್ಗೆ ಹೋಗ್ತಕ್ಕಂಥ ಹುಚ್ಚಿದೆ, ಅವರಿಗೆ ನಿಮ್ಮ ಒಂದು ಸಂದೇಶ ಏನು? ನನ್ನ ಒಂದು ಸಂದೇಶ ಅಂದರೆ ಇಂಥ ಒಂದು ಆವೇಶಗಳಿಗೆ ಒಳಗಾಗಬಾರ್ದು. ಆಮಿಷಗಳು ನಮ್ಮನ್ನು ಬಹಳಷ್ಟು ಕಾಡಿಸ್ತವೆ. ಆಮಿಷಗಳು ಅಂದರೆ ನಾವು ಹೆಚ್ಚಿನ ಆಸೆ, ನಾವು ಯಾವಾಗ ಹೆಚ್ಚಾಗಿ ಆಸೆ ಪಡ್ತೀವೋ ಆವಾಗ ಇಂಥ ಇನ್ಸ್ಟಾಲ್ಮೆಂಟ್ಗಳಿಗೆ ನಾವು ಒಳಗಾಗ್ತೀವಿ. ಸೊ ಅದರಿಂದ ನಾವು ನಮ್ಮ ಆಸೆ ಇತಿ ಮಿತಿ ಎಲ್ಲವನ್ನು ಅರಿತುಕೊಂಡು ನಾವು ಜೀವಿಸಿದಾಗ ಇಂಥ ಒಂದು ಇನ್ಸ್ಟಾಲ್ಮೆಂಟ್ಗೆ ಹೋಗದೆ ನಮ್ಮ ಬಡತನ ಅಂದರೆ ನಮ್ಮ ಬಡತನಕ್ಕೆ ನಾವು ಒಳಗಾಗದೆ ನಾವು ಸುಂದರವಾದಂತಹ ಶಾಂತಿ ಸಮಾಧಾನವಂತಹ ಜೀವನವನ್ನು ಜೀವಿಸ್ಬೋದು ಮತ್ತು ನಮ್ಮ ತೃಪ್ತಿಕರವಾದ ಜೀವನ ನಮಗೆ ಸಿಗುತ್ತೆ. ಈಗ ಈ ಕ್ರೆಡಿಟ್ ಕಾರ್ಡ್ ಎಂಬತಕ್ಕಂಥದ್ದು ಎಲ್ಲ ಯೌವನಸ್ಥರ ಕೈಯಲ್ಲಿ ಈ ಕಾಗಿನ ಕಾಲದಲ್ಲಿ ಇದೆ. ಅದರಲ್ಲೂ ಮಹಿಳೆಯರು ಇದನ್ನು ಉಪಯೋಗಿಸಿ ನಾನಾ ಥರದ ಬಟ್ಟೆಗಳನ್ನು, ನಾನಾ ಥರದ ಬ್ಯಾಗ್ಗಳನ್ನು, ನಾನಾ ಥರದ ಶೂಸ್ಗಳನ್ನು, ಚಪ್ಪಲಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಹೊಟ್ಟೆ ಉರಿತು ಅವರು ಅಷ್ಟು ಕಾಸು ಕೊಟ್ಟು ಅದನ್ನು ತೆಗೆದುಕೊಟ್ರು ಅಂತ ನಾನು ಕೇಳಿದಾಗ ನನಗೆ ತುಂಬ ಇದು ಬೇಕಿದೆಯಾ ಎಂಬತಕ್ಕಂಥ ಒಂದು ಅಂಥವ್ರಿಗೆ ನಿಮ್ಮ ಒಂದು ಅನಿಸಿಕೆ? ನಾವು ಅಂದರೆ ಇನ್ಸ್ಟಾಲ್ಮೆಂಟ್ ನಾವು ಹೋಗಲೇಬಾರ್ದು. ಅದು ನಮಗೆ ಏನಾಗ್ತದಂದರೆ ಅದು ಒಂದು ಸಮಾಧಾನ, ಒಂದು ಯಾವಾಗಲೂ ನಿದ್ರೆನೇ ಕೊಡಲ್ಲ ಅದು. ಅದು ಏನೋ ನಮಗೆ ಕಾಡ್ತಾ ಇರ್ತದೆ ಯಾವಾಗಲೂ, ಯಾವಾಗ ತೀರಿಸ್ಬೇಕು ಅದನ್ನು, ಸಾಲ ತೀರಿಸ್ಬೇಕು ಅನ್ನೋದು. ಸೊ ಅದಕ್ಕೆ ಬುದ್ಧಿವಂತ ಮಹಿಳೆ ಅಂದರೆ ಒಂದು ಬಜೆಟ್ ಮಾಡ್ಕೊಳ್ಬೇಕು ನಾವು, ಆ ಬಜೆಟ್ ಒಳಗಡೆ ನಾವು ಇರೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇಷ್ಟು ಸಂಬಳ ಇದೆ ನನಗೆ, ಇಷ್ಟು ನನಗೆ ಆದಾಯ ಇದೆ ಹೇಳಿದ್ರೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಅದು. ಬಜೆಟ್ ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ಬಜೆಟ್ ಅಂತಿರ್ತದೆ. 3,000 ಕೋಟಿ, 4,000 ಕೋಟಿ, ಅದರಲ್ಲಿ ರಸ್ತೆಗಿಷ್ಟು, ನೀರಾವರಿಗಿಷ್ಟು, ಈ ರೀತಿಯಾಗಿ ಬಜೆಟನ್ನು ಮಾಡಿ ದೇಶವೇ ನಡೀತದೆ. ಆದರೆ ಎಷ್ಟೋ ಕುಟುಂಬಗಳು ಈ ಬಜೆಟ್ ಎಂಬತಕ್ಕಂಥ ವಿಷಯದಲ್ಲಿ ನಂಬಿಕೆನೇ ಇಡೋದಿಲ್ಲ. ಆದರೆ ಸ್ತ್ರೀಯರು ಇಷ್ಟು ಸಂದರ್ಭದಲ್ಲಿ ಗಂಡು ಮಕ್ಕಳು ಇದನ್ನು ಮಾಡ್ತಾರೆ ಏನೋ ಗೊತ್ತಿಲ್ಲ, ನಾನಂತೂ ಮಾಡ್ತಾ ಇಲ್ಲ. ಆದರೆ ಸ್ತ್ರೀಯರು ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಸ್ತ್ರೀಯರು ಬಜೆಟ್ ಎಂಬತಕ್ಕಂಥ ಅಂಶವನ್ನು ನಿಮ್ಮ ದಿನಚರಿ ಖರ್ಚುಗಳಿಗೆ ಒಂದು ಪುಸ್ತಕವನ್ನು ಇಟ್ಟು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ, ಎಷ್ಟು ನಿಮಗೆ ಸಂಬಳ ಬಂತು, ಅದರಲ್ಲಿ ನೀವು ಎಷ್ಟು ಮಿಚ್ಚ ಮಾಡಿದ್ದೀರಾ ಎಂಬತಕ್ಕಂಥ ಒಂದು ವಿಚಾರ ನೀವು ಮಾಡಿದ್ದೀರಾ ಆ ರೀತಿ, ಹರ್ಷ ಅವರೇ? ಖಂಡಿತವಾಗಿ ಮಾಡಿದ್ದೀನಿ. ಯಾಕಂದರೆ ನಮ್ಮ 3 ಜನ ಸಂಬಳ ಅಂದರೆ ಅದು ನಮಗೆ ಬಹಳಷ್ಟುನೇ ಆಗುತ್ತೆ. ಸೊ ಅದರಲ್ಲಿ ನಾವು ಮಿಚ್ಚೆ, ಈಗ ನಮ್ಮ ಯಜಮಾನರು ತೀರೋದ ಮೇಲೆ ನನ್ನ ಮಗಳ ಮದುವೆನ ಮಾಡಬೇಕಾಗಿ ಬಂತು. ಸೊ ಅದರಿಂದ ನಾನು ನನ್ನ ಮಗಳು ತಂದು ಕೊಡ್ತಾ ಇದ್ದಂಥ ಸಂಬಳದಲ್ಲಿ ಒಂದು ಕಡೆ ನಾನು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಮಾಡಿದೆ. ಸೊ ಅದು ಸ್ವಲ್ಪ, ಮತ್ತು ಇನ್ನೊಂದು ಕಡೆ ಬ್ಯಾಂಕಲ್ಲಿ ಸ್ವಲ್ಪ ದಿನ ಸ್ವಲ್ಪವನ್ನು ಇಟ್ಟೆ. ಇನ್ನೊಂದು ಕಡೆ LIC ಪ್ರೀಮಿಯಂ ಮಾಡಿದೆ. ಸೊ ಈ ಎಲ್ಲ ವಿಷಯಗಳಲ್ಲಿ ನಾನು ಬುದ್ಧಿವಂತಿಕೆಯಿಂದ ಅದನ್ನು ಇಟ್ಟಾಗ ನನ್ನ ಮಗಳ ಮದುವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಸಾಲ ಇಲ್ಲದೆ
ನಾನು ಮದುವೆ ಮಾಡಲಿಕ್ಕೆ ಸಾಧ್ಯವಾಯ್ತು. ಇರುವೆನ ನೋಡಬೇಕು ಅಂತ ನಾನು. ಹೌದು, ಖಂಡಿತವಾಗಿಯೂ ಇರುವೆ ಎಷ್ಟು ಬುದ್ಧಿವಂತ ಪ್ರಾಣಿ ಅದು. ಇರುವೆಗೆ ಸೇರಿಸಿಡತಕ್ಕಂತದ್ದು. ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಬಿಲೀವ್ ದ ಪವರ್ ಆಫ್ ಮನಿ ಇಸ್ ಇನ್ ಸ್ಪೆಂಡಿಂಗ್ ಇಟ್ ಅಂತ. ಒಂದು ಕಾಲದಲ್ಲಿ ಏನಂತ ಇದ್ರು, ಹಣವನ್ನು ಕೂಡಿಸಿಟ್ರೆ ನಿಮಗೆ ಒಳ್ಳೆಯದು ಅಂತ. ಈಗಿನ ಕಾಲದ ಯೌವನಸ್ಥರು, ಈಗಿನ ಕಾಲದ ಮಹಿಳೆಯರು ಏನನ್ನು ಯೋಚನೆ ಮಾಡ್ತಾರೆ ಅಂದರೆ, ಹಣದ ಸಂಪೂರ್ಣ ಶಕ್ತಿ ಅದರಲ್ಲಿ ಅದನ್ನು ಖರ್ಚು ಮಾಡೋದ್ರಲ್ಲಿ ಇದೆ ಅಂತ. ಹೆಂಗೆ ಅಂದರೆ, ಅದು ಹಣವನ್ನು ಇಷ್ಟು ಒಂದು ಪೇಪರ್ ಹಾಳೆಯನ್ನು ಪಾಕೆಟ್ನಲ್ಲಿ ಇಟ್ಕೊಳ್ಳೋಕ್ಕಿಂತ ಅದನ್ನು ಒಂದು ಗಡಿಯಾರವಾಗಿ ಬದಲಾಯಿಸಬೇಕು, ಅದನ್ನು ಒಂದು ಗಾಡಿಯಾಗಿ ಬದಲಾಯಿಸಬೇಕು, ಅದನ್ನು ಒಂದು ಬಟ್ಟೆಯಾಗಿ ಬದಲಾಯಿಸಬೇಕು ಅಂತ ಎಷ್ಟೋ ಸಂದರ್ಭಗಳಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ದಿಕ್ಕು ಗೊತ್ತಿಲ್ಲದೆ, ತುಂಬ ಒಂದು ಹಾದಿ ಗೊತ್ತಿಲ್ಲದೆ ಮಕ್ಕಳು, ಅದರಲ್ಲೂ ಹೆಣ್ಮಕ್ಕಳು ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿ. ಪರಲೋಕದಲ್ಲಿರುವ ಪರಮ ಪ್ರೀತಿಯ ತಂದೆಯಾದ ದೇವರೇ, ನಾನು ಸ್ತೋತ್ರವಾಗಲಿ. ಈ ಒಂದು ವೇಳೆಯಲ್ಲಿ ನಾವು ಮಹಿಳೆಯರ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಈ ಬಂದು ಇಲ್ಲಿ ನಿಮ್ಮನ್ನು ಸ್ತುತಿಸುವ ಒಂದು ಭಾಗ್ಯವನ್ನು ದಯಪಾಲಿಸಿರಿ. ನಾನು ಸ್ತೋತ್ರವಾಗಲಿ ತಂದೆ. ಈ ಸಮಯದಲ್ಲಿ ನಾವು ಬಡ ಕುಟುಂಬಗಳಿಗೋಸ್ಕರ ನಾವು ಪ್ರಾರ್ಥಿಸೋರಾಗಿದ್ದೇವೆ, ಮತ್ತು ಮಹಿಳೆಯರು ತಮ್ಮ ಮನೆಯನ್ನು ನಡೆಸಿಕೊಂಡು ಹೋಗುವಾಗ ಅವರಿಗೆ ಬೇಕಾಗುವ ಜ್ಞಾನವನ್ನು ಕೊಡಿ, ಬುದ್ಧಿಯನ್ನು ಕೊಡಿ. ಹಾಗೂ ನಾವು ಯಾವಾಗಲೂ ನಮಗೆ ಇದ್ದಷ್ಟರಲ್ಲಿ ತೃಪ್ತಿಯಾಗಿ, ಸಂತೋಷವಾಗಿ ಮತ್ತು ನಂಬಿಕೆಯಿಂದ ನಾವು ಜೀವಿಸುವ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕೆಂದು ಈ ಆಶೀರ್ವಾದಗಳನ್ನು ತಮ್ಮ ದಿವ್ಯ ಮಗನಾದ ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೆನ್. ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದ್ರಿ ಶ್ರೀಮತಿ ಈಶ್ವರಿ ಪೀಠ. ತುಂಬ ಸಂತೋಷ. ಒಂದೇ ಒಂದು ಸಣ್ಣ ವಿಷಯವನ್ನು ಈ ಬಡತನದಲ್ಲಿ ನರಳುತ್ತಾ ಇರ್ತಕ್ಕಂಥ ಜನರು ಅವರಿಗೆ ಒಂದು ಸಂಕ್ಷಿಪ್ತವಾಗಿ, ತುಂಬ ಸಮಯ ಕಡಿಮೆ ಇದೆ, ಒಂದೆರಡು ಮಾತುಗಳನ್ನು ಹೇಳಬೇಕಾದ್ರೆ ನಿಮ್ಮ ಅನುಭವದಲ್ಲಿ ಏನು ಹೇಳ್ತೀರ? ಈ ಬಡತನದ ಬಗ್ಗೆ ಹೇಳಬೇಕು ಅಂದರೆ, ಬಡತನವನ್ನು ನಾವೇ ಆಹ್ವಾನ ಮಾಡಿಕೊಂಡ ಹಾಗೆ. ಯಾಕಂದರೆ ನಾವು ಸೋಮಾರಿಗಳಾಗಿರಬಾರ್ದು. ಕಷ್ಟಪಟ್ಟು ದುಡಿದಾಗ ಕಷ್ಟಪಟ್ಟರೆ ಫಲ ನಮಗೆ ಖಂಡಿತ ಸಿಗುತ್ತೆ. ಸೊ ಅದರಿಂದ ನಾವು ಕಷ್ಟಪಟ್ಟು ದುಡಿದು ನಮ್ಮ ಕುಟುಂಬವನ್ನು ನಾವು ಸಾಕೋಣ, ಮತ್ತು ಬೇರೆ ಆಮಿಷಗಳಿಗೆ ಒಳಗಾಗದೆ ನಾವು ಇನ್ಸ್ಟಾಲ್ಮೆಂಟಿಂದ ಒಂದು ಇದಕ್ಕೆ ನಾವು ಒಳಗಾಗದೆ ನಮಗೆ ಬಂದ ಒಂದು ಆದಾಯದಲ್ಲಿ ಒಂದು ಸರಿಯಾದ ಒಂದು ಬಜೆಟನ್ನು ಹಾಕ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಡ್ಕೊಂಡಾಗ ನಮ್ಮ ಬಡತನವನ್ನು ನೀಗಿಸ್ಕೊಳ್ಬೋದು. ಬಡವರಾಗಿರದೆ ತೃಪ್ತಿಕರವಾದ ಸಮಾಧಾನ ಜೀವಿತವನ್ನು ಜೀವಿಸೋಣ. ತುಂಬ ಚೆನ್ನಾಗಿ ಹೇಳಿದ್ರಿ. ಒಂದು ತೃಪ್ತಿ ಇದ್ಬಿಟ್ರೆ ಜೀವನದಲ್ಲಿ ನಾವು ಹಾಕಿರ್ತಕ್ಕಂಥ ಬಟ್ಟೆ, ನಾವು ಇರ್ತಕ್ಕಂಥ ಮನೆ, ನಾವು ನೋಡ್ತಕ್ಕಂಥ ವಸ್ತುಗಳಿಗೆ ನಮ್ಮ ಹತ್ರ ಇರೋದೇ ಸಾಕು ಎಂಬತಕ್ಕಂಥ ತೃಪ್ತಿ ಇದ್ದರೆ ಖಂಡಿತವಾಗಲೂ ಈ ಬಡತನ ಎಂಬತಕ್ಕಂಥ ವ್ಯಕ್ತಿಯನ್ನು ನಾವು ನಮ್ಮ ಜೀವನದಲ್ಲಿ ಕರೆಯೋದಿಲ್ಲ. ಸಾಕಷ್ಟು ಅನುಭವದಿಂದ ನಿಮ್ಮ ಜೀವನದ ಶೈಲಿಯನ್ನು ನಮ್ಮ ಜೊತೆ ಹಂಚಿಕೊಂಡು ಮಾದರಿಯಾಗಿ ತೋರಿಸಿದ್ದೀರಾ. ನಿಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ.